ಹೌದಮ್ಮ, ಇವರು ನಮ್ಮಪ್ಪನೇ. ಯಾಕೀಗ ಮಾಡ್ತಿದೀಯ? ಈಗಷ್ಟೇ ನನ್ನ ಮಗಳು ನನ್ನ ಗಂಡ ನನಗೆ ಸಿಕ್ಕರಲ್ಲ ಅನ್ನೋ ಖುಷಿಗೆ ನಿನಗೆ ತುಪ್ಪದ ದೀಪ ಹಚ್ಚಿದೆ. ಆದರೆ ಅದರಿಂದ ನಿನಗೆ ಸಮಾಧಾನ ಆಗಲಿಲ್ಲ ಅಂತ ಅನಿಸುತ್ತೆ. ನಾನು ಯಾವಾಗಲೂ ಕಣ್ಣೀರಿನಲ್ಲಿ ಅಭಿಷೇಕ ಮಾಡಿಕೊಂಡಿರಬೇಕು ಅಂತ ನಿನ್ನ ಆಸೆ ಅಲ್ವಾ? ಅದಕ್ಕೆ ತಾನೇ ನನ್ನ ಮುಂದೆ ಇಬ್ಬರು ಮಕ್ಕಳನ್ನ ತಂದು ನಿಲ್ಲಿಸಿ ಇದರಲ್ಲಿ ನಿನ್ನ ಮಗಳು ಯಾರು ಅಂತ ಕಂಡುಹಿಡ್ಕೋ ಅಂತ ಶಿಕ್ಷೆ ಕೊಡ್ತಿದೀಯಾ? ಈ ತಾಯಿ ಮನಸ್ಸಿನ ನೋವು ನಿನಗೆ ಅರ್ಥನೇ ಆಗ್ತಿಲ್ವಾ? ಸಾಕು ದೇವ್ರೆ ಸಾಕು, ನನಗೆ ನನ್ನ ಮಗಳು ಯಾರು ಅಂತ ತೋರಿಸ್ಬಿಡು, ನನಗೆ ನೆಮ್ಮದಿ ಕೊಡು, ನೆಮ್ಮದಿ ಕೊಡು. ನನ್ನಿಂದ ಯಾಕೆ ಮುಚ್ಚಿಟ್ಟೆ? ಅಮ್ಮ, ನೀವು ನಿಮ್ ಗಂಡ ಸಿಕ್ಕಿದ ಖುಷಿನಲ್ಲಿದ್ರಿ. ನಾನು ನಿಜ ಹೇಳಿ ನಿಮಗೆ ಕನ್ಫ್ಯೂಸ್ ಮಾಡಿ ನಿಮಗೆ ನೋವು ಕೊಡೋದು ನನಗಿಷ್ಟ ಇರಲಿಲ್ಲ ಅಮ್ಮ. ಅದಕ್ಕೆ ನಿಧಾನವಾಗಿ ಹೇಳೋಣ ಅಂತ ಸುಮ್ಮನಿದ್ದೆ. ನನಗೇನ್ ಮಾಡ್ಲಿ ರಾಣಿ, ನೀನೇ ನನ್ನ ಮಗಳು ಅಂತ ಖುಷಿ ಪಡ್ಲ, ಶಿವಾನಿ ನನ್ನ ಮಗಳು ಅಂತ ಅನ್ಕೊಂಡು ಸುಮ್ಮನಾಗ್ಲ. ನಂಗೊಂದು ಗೊತ್ತಾಗ್ತಿಲ್ಲ, ಎಲ್ಲದಕ್ಕೂ ಇವರೇ ಕಾರಣ. ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ. ಕೋಪ ಮಾಡ್ಕೋಬೇಡಿ, ನಿಮ್ಮ ಅಪ್ಪನ ಜೊತೆ ಚೆನ್ನಾಗಿರ್ಬೇಕು. ನನಗಂತೂ ನೀವೇ ನಮ್ಮ ಅಪ್ಪ ಅಮ್ಮ ಅಂತ ನಂಬಿಕೆ ಇದೆ, ಅದು ಪ್ರೂವ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಆದರೆ ಒಂದಲ್ಲ ಒಂದಿನ ನಾನು ಅದನ್ನು ಪ್ರೂವ್ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಅಲ್ಲಿವರೆಗೂ ಅಮ್ಮ ನಿಮ್ಮ ಜೊತೆನೇ ಇರಲಿ, ನಾನು ಹೊರಡ್ತೀನಮ್ಮ. ರಾಣಿ ಇಲ್ಲಿಗೆ ಹೋಗ್ತಿದೀಯ? ನೀನು ಇಲ್ಲೇ ಇದ್ದು ಬಿಡು. ಇಲ್ಲಮ್ಮ, ನಾನಿಲ್ಲಿದ್ರೆ ನಾನು ನಿಮ್ಮ ಮಗಳ ಅಥವಾ ಶಿವಾನಿ ನಿಮ್ಮ ಮಗಳ ಅಂತ ಮತ್ತೆ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗತ್ತೆ, ಇದರಿಂದ ನಿಮಗೆ ನೋವಾಗತ್ತೆ. ಅದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲಮ್ಮ, ನೋಡೋಕ್ಕಾಗಲ್ಲ. ಅದಕ್ಕೆ ನಾನು ನಮ್ಮನೆಗೆ ಹೋಗ್ತೀನಿ, ನೀವು ನನ್ನ ಬಗ್ಗೆ ಏನೂ ಚಿಂತೆ ಮಾಡಬೇಡಿ. ಒಂದ್ ಜೊತೆ ಆರಾಮಾಗಿರಿ, ನಾನು ಬರ್ತೀನಮ್ಮ, ಬರ್ತೀನಿ. ಬೇಡ ರಾಣಿ, ರಾಣಿ ಹಾಯ್.
ಮಾಡಿದ್ಯಾ? ಅಲ್ಲ, ಸದಾ ಸಿಕ್ಕದಂತ ಫೋನ್ ಅಲ್ಲಿ ಹೇಳಿದೆ. ಎಲ್ಲ ಅವನು ನಿನ್ನಪ್ಪ ನಮ್ಮ ಮನೆಗೆ ಬರಲ್ಲ. ರಾಣಿ ಏನ್ ಹೇಳ್ತಾ ಇದೀಯಾ? ಹೌದು ಬಡಿ, ಅಮ್ಮ ಅಪ್ಪನ ಅವ್ರ ಮನೇಲೆ ಇರಿಸ್ಕೊಂಡ್ರು. ನನಗ್ ಬೇಡ ಅನ್ನಕ್ ಮನ್ಸ್ ಬರ್ಲಿಲ್ಲ ಬಡಿ. ಅಲ್ಲ ರಾಣಿ, ಮೇಡಮ್ಗೆ ನೀನೇ ಅವ್ರ ಮಗಳು ಅಂತ ಗೊತ್ತಾಗೋಯ್ತಾ? ಇಲ್ಲ ಬಡಿ, ಆ ಶಿವಾನಿ ಏನೇನೋ ಆಟ ಆಡಿ ಅಮ್ಮನ ಕನ್ಫ್ಯೂಸ್ ಮಾಡ್ಬಿಟ್ಟಿದ್ದಾಳೆ. ನೀನೇ ನೇರವಾಗಿ ನಾನೇ ನಿಮ್ ಮಗಳು ಅಂತ ಹೇಳ್ಬೇಕಾಗಿತ್ತು. ಇಲ್ಲ ಬಡಿ, ಅವ್ರು ಮೊದ್ಲೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಇನ್ನೇನಾದ್ರೂ ನಾನು ಹೇಳಿದ್ರೆ ಅವ್ರು ಮತ್ತೆ ಕನ್ಫ್ಯೂಸ್ ಆಗ್ತಾರೆ. ಹಾಗಂತ ಸುಮ್ಮನಿರಕ್ ಆಗತ್ತ ರಾಣಿ? ಇಲ್ಲ ಬಡಿ, ಆದಷ್ಟು ಬೇಗ ಅಮ್ಮನ ಮಗಳು ನಾನೇ ಅಂತ ಪ್ರೂವ್ ಮಾಡ್ಬೇಕು. ಹೇಗಾಗುತ್ತೆ ಅದೇ ನನಗೂ ಗೊತ್ತಾಗ್ತಿಲ್ಲ ಬಡಿ. ಒಟ್ನಲ್ಲಿ ನನಗೆ ಅಪ್ಪ ಅಮ್ಮ ಇದ್ರು, ನಾನು ಅನಾಥೆ ಆಗ್ಬಿಟ್ಟೆ. ರಾಣಿ ಪುಟಿ, ಪಾಲ್ಗೂ ಇದು ಅಪಶಕುನ ಅನ್ಸಿದ್ರೆ ನಂಗಿದೆ ಶುಭಶಕುನ. ನಿಮ್ ಜೊತೆ ಯಾವಾಗ್ಲೂ ಇರಬೇಕು ಅನ್ನೋ ಆಸೆಯಿಂದ ನಾನು ರಾಜನ್ ಮದ್ವೆ ಆಗಕ್ಕೆ ಒಪ್ಕೊಂಡೆ. ಆದ್ರೆ ನಂಗೀಗ ಅದ್ರ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾನು ಆಸೆ ಪಟ್ಟ ಹಾಗೆ ಅಪ್ಪ ಅಮ್ಮನ ಜೊತೆ ಇರೋ ಅವಕಾಶ ನನಗೀಗಾಗಲೇ ಬಂದಾಗಿದೆ. ನಂಗೆ ಈ ಆಸ್ತಿ ಅಂತಸ್ತು ಇದು ಯಾವುದು ಬೇಡ. ನಿಮ್ಮಿಬ್ರು ಪ್ರೀತಿ ಇದ್ರೆ ನನಗಷ್ಟು ಸಾಕು. ಮೇಡಮ್ ಏನಾಯ್ತು? ಅಣ್ಣ ನೋಡಿ ಅಣ್ಣ, ಅಲ್ಲ ಇವಳು ನೋಡಿದ್ರೆ ನನಗೆ ಈ ಮದ್ವೆ ಬೇಡ, ನೀವಿಬ್ರು ನನ್ನ ಜೊತೆಗಿದ್ರೆ ಸಾಕು ಅಂತಾಳೆ. ಅಲ್ಲಿ ರಾಣಿ ನಾನೇ ನಿಮ್ಮ ಮಗಳು ಅಂತಾಳೆ. ಇಬ್ರು ಮಧ್ಯೆ ನನ್ನ ಮಗಳು ಯಾರು ಅಂತ ಗೊತ್ತಾಗದೆ ನಾನು ಒತ್ತಾಡ್ತಿದ್ದೀನಿ. ಮೇಡಮ್ ಟೆನ್ಷನ್ ಮಾಡ್ಕೋಬೇಡಿ, ಆಗೋದೆಲ್ಲ ಒಳ್ಳೇದಕ್ಕೇನೆ. ಮದುವೆ ವಿಚಾರದಲ್ಲಿ ಶಿವಾನಿ ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ನಿಜವಾದ ಮಗಳು ಯಾರು ಅಂತ ಗೊತ್ತಾಗೋವರೆಗೂ ಈ ಮದುವೆ ನಡೆಸೋದು ಅಷ್ಟು ಸಮಂಜಸ ಅಲ್ಲ ಅಂತ ನನಗೂ ಅನ್ನಿಸ್ತಾ ಇದೆ. ನನಗೊಂದು ಅರ್ಥ ಆಗ್ತಿಲ್ಲ. ಒಟ್ಟಿನಲ್ಲಿ ನಾವು ತಗೊಳ್ಳೋ ಒಂದು ನಿರ್ಧಾರದಿಂದ ಯಾರ ಮನಸ್ಸಿಗೂ ನೋವಾಗಬಾರ್ದು, ಎಲ್ರಿಗೂ ಒಳ್ಳೇದಾಗಬೇಕು. ನಾನು ಬಯಸೋದಷ್ಟೇ. ಗೀತಾಂಜಲಿ ಮನ್ಸ್ ಗೆಲ್ಲೋಕೆ ಏನೆಲ್ಲ ಮಾಡ್ಬೇಕಪ್ಪ? ಈ ಮನೆಯಲ್ಲಿ ಶಾಶ್ವತವಾಗಿ ಉಳ್ಕೋಬೇಕು ಅಂತ ರಾಜನ ಮದ್ವೆ ಆಗ್ತೀನಿ ಅಂದೆ. ಈಗ ಅದ್ರ ಅವಶ್ಯಕತೆ ಇಲ್ಲ ಅನಿಸ್ತಿದೆ, ಯಾಕಂದ್ರೆ ನಾನು ನನ್ನ ಗುರಿಗೆ ತುಂಬ ಹತ್ರ ಇದ್ದೀನಿ. ಇನ್ನು ಸ್ವಲ್ಪ ದಿನದಲ್ಲೇ ಈ ಕತೆಗೊಂದು ಕ್ಲೈಮ್ಯಾಕ್ಸ್ ಬರಿತೀನಿ. ಸತ್ಯ, ಮನೆ ಕಡೆ ಬಂದು 4 ದಿನ ಆಯ್ತು, ಎಲ್ಲಿ ಹೋಗಿದ್ದೆ? ಫ್ರೆಂಡಿಗೆ ಸಮಸ್ಯೆ ಆಗಿತ್ತು, ಅವ್ನ ಜೊತೆ ಇದ್ದೆ, ಅದಕ್ಕೆ ಮನೆ ಕಡೆ ಬರಕ. ಸರಿ ರಾಣಿ ಇಲ್ಲಿ? ರಾಣಿ ಮಲ್ಕೊಂಡಿದ್ದಾಳೆ. ಅಂಕಲ್ ಅವನು ಇಲ್ಲೆಲ್ಲಿರ್ತಾನೆ? ದೊಡ್ಡ ಮನೆಯಲ್ಲಿದ್ದಾನೆ. ಅಜಯ್ ನೀನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ. ಅವನೀಗ ಗೀತಾಂಜಲಿ ಮನೆಯಲ್ಲಿದ್ದಾನೆ ಕಣೋ. ಅಲ್ಲಿದ್ದಾರಾ? ಯಾಕೆ
ಶಿವಾನಿಯಿಂದಾಗಿ ರಾಣಿಗೆ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ. ಅವಳ ಪರಿಸ್ಥಿತಿ ನೋಡೋಕ್ಕಾಗ್ತಾ ಇಲ್ಲ ಕಣು. ಎಲ್ಲಿ ಹೋಗ್ತಾ ಇದೀಯಾ ಸತ್ಯ? ಏ ಸತ್ಯ, ಕೂತೀವ್ರಿ. ಅವ್ರಿಗೆ ಹೇಳಿದ್ದೆ ತಪ್ಪಾಗೋಯ್ತಲ್ಲಪ್ಪ. ಎಲ್ಲಿ ಹೋಗಿ ಏನು ಅನಾಹುತ ಮಾಡ್ತಾನೆ? ಏ ಸತ್ಯ, ಅಂಕಲ್ ಶಿವಾನಿ ಅಂದ್ರೆ ನೀನೇನಾ? ಹೌದು ನಾನೇ. ಏನೀಗ ನಿನ್ನ ಹತ್ರನೇ ಕೆಲ್ಸ ಇದೆ. ಬಿಡೋ ಕೈನಾ, ಬಿಡೋ ಕೈನಾ. ನಮ್ ರಾಣಿ ಬದಲಾಗಿ ಈ ಮನೆಗೆ ಮೇಡಮ್ ಮಗಳಾಗಿ ನಿನ್ನೆ ತಾನೇ ಬಂದಿರೋದು. ನಾನೇನು ರಾಣಿ ಬದಲಾಗಿ ಈ ಮನೆಗೆ ಬಂದಿಲ್ಲ. ಅವಳೇ ನನ್ ಬದಲಾಗಿ ಈ ಮನೆಗೆ ಬರೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಇಸ್ ಎ ಫ್ರಾಡ್ ಐ ಸೇ. ಹುಳ್ಬೇರೆ ಹೇಳ್ತೀನಿ, ರಾಣಿ ಬಗ್ಗೆ ದೂಸ್ರ ಮಾತಾಡ್ಬಿಡ, ಒಂದಾಕ್ಬಿಡ್ತೀನಿ. ಏನಾಯ್ತು ನೋಡ್ ರಾಜ, ಈ 420 ನಮ್ ರಾಣಿ ಬಗ್ಗೆ ಮಾತಾಡ್ತಿದ್ದಾಳೆ. ಅದ್ ಸರಿ, ನೀನೇನಿಲ್ಲಿ? ಅಂಕಲ್ ಎಲ್ಲಿದ್ದಾರೆ? ಯಾಕೆ ಬೈಕ್ ಹೇಳು. ಒಳಗಿದ್ದಾರೆ ಈ ಕಡೆ. ಸತ್ಯ ಸತ್ಯ, ಏನಾಯ್ತು ಸತ್ಯ? ಸತ್ಯ ಏನಾಯ್ತು ಸತ್ಯ? ಸತ್ಯ ಏನ್ ಮಾಡ್ತಿದ್ಯಾ ಸತ್ಯ? ಏನಾಯ್ತು ಗೀತಾ? ಸತ್ಯ ಏನ್ ಮಾಡ್ತಿದ್ಯಾ ಸತ್ಯ? ಅಂಕಲ್ ಬನ್ನಿ ಹೋಗೋಣ. ಸತ್ಯ ಏನ್ ಮಾಡ್ತಿದ್ಯಾ? ಅಂಕಲ್ ನಮ್ ಮನೆಗೆ ಹೋಗೋಣ. ಯಾಕೆ ಹಿಂಗ್ ಮಾಡ್ತಿದ್ಯಾ ಸತ್ಯ? ರಾಜಾ ಏನ್ ನಡೀತಿದೆ ಸತ್ಯ? ನೀನೇ ಕಿಲ್ಲಿ. ಮೇಡಮ್, ಅಂಕಲ್ ನನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮನೆಗ ಯಾಕೆ? ಯಾಕಂದ್ರೆ ರಾಣಿ ಪರಿಸ್ಥಿತಿ ನನ್ ಕೈಲಿ ನೋಡಕ್ ಆಗ್ತಿಲ್ಲ. ಅವಳು ಅಪ್ಪನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾಳೆ. ಹಾಗಂತ ರಾಣಿ ತರ ಹೇಳ್ಕೊಂಡೋದ್ರೆ ನೋಡಿದವ್ರು ಏನನ್ ಕೊತಾರ ಸತ್ಯ? ಮತ್ತಿನೇನು, ರಾಣಿ ಬೇಜಾರಾಗಿರೋದು ನಿಮ್ಗೆ ಇಷ್ಟನಾ? ಅಷ್ಟಕ್ಕೂ ನಾನು ಇವ್ರು ಕರ್ಕೊಂಡು ಹೋಗ್ತೀರಿ ರಾಣಿ ಹತ್ರ ನಮ್ಮ ಮನೆಗೆ? ಅಂಕಲ್ ಬನ್ನಿ ಹೋಗೋಣ. ಸತ್ಯ ಸತ್ಯ ಬನ್ನಿ ಸತ್ಯ ಬನ್ನಿ ಸತ್ಯ 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 ಬನ್ನಿ ಸತ್ಯ. ಅಂಕಲ್ ಸತ್ಯ, ಅಂಕಲ್ ಬನ್ನಿ, ಅಂಕಲ್ ರಾಣಿ ಮನೆಗೆ ಹೋಗೋಣ ಬನ್ನಿ. ಅಂಕಲ್ ಸತ್ಯ ಸತ್ಯ, ಪ್ಲೀಸ್ ನನ್ ಮಾತು ಕೇಳು. ರಾಜ ಪ್ಲೀಸ್ ಫೋರ್ಸ್ ಮಾಡ್ಬೇಡ, ನನ್ ರಾಣಿ ಖುಷಿಗಿಂತ ಬೇರೆ ಯಾವ ಖುಷಿನೂ ಇಲ್ಲ. ಅದು ಬರೀ ನಿಮ್ ಸಮಾಧಾನಕ್ಕೆ ಮಾತ್ರ, ರಾಣಿಗೆ ಅವ್ರ ಅಪ್ಪನ್ ಬಿಟ್ಟರೆ ಪ್ರಪಂಚನೇ ಇಲ್ಲ. ಅಮ್ಮ ಯಾರಿ ಲೋಫರ್ ನನ್ ಚೆನ್ನೈ ಗೊಡ್ದಾಗ ಗೊತ್ತಾ? ಏನಪ್ಪ ಇದು, ನೀನ್ ಮಾಡ್ತಿರೋ ಸರಿನಾ? ಅಂಕಲ್ ಸರಿನೋ ತಪ್ಪು ಆಮೇಲೆ ಡಿಸೈಡ್ ಮಾಡಿ. ರಾಣಿ ಖುಷಿಗೋಸ್ಕರ ಏನ್ ಬೇಕಾದ್ರು ಮಾಡೋದಕ್ಕೆ ಸಿದ್ಧ. ಅಮ್ಮ ಈಗ್ಲೇ ಪೊಲೀಸ್ ಅವ್ರನ್ನ ಬರಕ್ ಹೇಳಿ. ಪೊಲೀಸ್ ಆದ್ರೂ ಕರ್ಕೊ, ಮಿಲಿಟರಿ ಆದ್ರೂ ಕರ್ಕೊ, ಅಂಕಲ್ ಕರ್ಕೊಂಡು ಹೋಗೋದಂದ್ರೆ ಹೋಗೋದ. ಅಂಕಲ್ ಬನ್ನಿ, ಅಂಕಲ್ ಬನ್ನಿ. ಅಮ್ಮ ನೀವು ಅವನ್ನ ಬಿಟ್ರು ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ. ಶಿವಾನಿ ಹೇಳಪ್ಪಟ. ಪಪ್ಪ ಎಲ್ಲಿದ್ದೀರಾ? ಬೇಗ ಮನೆ ಹತ್ರ ಬನ್ನಿ. ಏನಮ್ಮ ವಿಷಯ? ಪಪ್ಪ ನಿಮಗೆ ಸತ್ಯ ಅಂದ್ರೆ ಗೊತ್ತು ತಾನೆ? ಸತ್ಯನಾ? ಯಾವ ಸತ್ಯನ ಬಗ್ಗೆ ಹೇಳ್ತಾ ಇದೀಯ ನೀನು? ನಿಮಗೆ ಎಷ್ಟು ಜನ ಸತ್ಯಂದಿರ್ ಗೊತ್ತೋ ಅದು ನನಗೆ ಗೊತ್ತಿಲ್ಲ. ಆದರೆ ನಾನು ಮಾತಾಡ್ತಾ ಇರೋದು ರಾಣಿ ಮನೇಲಿ ಇದ್ದಾನಲ್ಲ ಅವನ ಬಗ್ಗೆ. ಅವನು ದಿಢೀರಂತ ಮನೆಗೆ ಬಂದು ಗಲಾಟೆ ಮಾಡಿ ದೊಡ್ಡಪ್ಪನ ಅವ್ರ ಮನೆಗೆ ಕರ್ಕೊಂಡೋದ. ಆದ್ರೆ ಈಗ ಶಿವಾನಿ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ದಾಳೆ. ಸತ್ಯ ಮನೆಗೆ ಬಂದಿದ್ನ? ಸೂಪರ್. ಆ ಪೀಡೆ ಶಿವಾನಿ ಜಂಬ ಮಟ್ಟ ಹಾಕೋಕೆ ಅವನೇ ಸರಿಯಾದ ವ್ಯಕ್ತಿ. ಇಷ್ಟು ದಿನ ನಾನು ಮರ್ತೇ ಬಿಟ್ಟಿದ್ನಲ್ಲ.
ನೀನೇನು ಯೋಚನೆ ಮಾಡಬೇಡ. ಶಿವಾನಿಯಿಂದ ಸತ್ತಿನ್ಗೆ ಯಾವ ತೊಂದರೆನೂ ಆಗದೆ ಇರೋ ರೀತಿಲಿ ನಾನು ನೋಡ್ಕೋತೀನಿ. ಸರಿ ಪಾಪ. ಅಲ್ಲ, ಇಷ್ಟು ಜನ ಇದ್ದು ಸತ್ಯ ಅಣ್ಣನ ಕರ್ಕೊಂಡು ಹೋಗೋ ತನಕ ಏನ್ ಮಾಡ್ತಿದ್ರಿ? ಇನ್ ಏನ್ ಮಾಡಕ್ಕಾಗುತ್ತೆ ಮಹಾಲಕ್ಷ್ಮಿ? ಅವನ ಜೊತೆ ಸೇರ್ಕೊಂಡು ಎಳೆದಾಡ್ಕೊಂಡು ನಾವು ಜಗಳ ಮಾಡಕ್ಕಾಗುತ್ತಾ? ನಾನು ಜಗಳ ಮಾಡಿ ಅಂತ ಹೇಳ್ತಾ ಇಲ್ಲ ರೀ, ಅವನನ್ನು ಕೂರಿಸಿ ಸಮಾಧಾನವಾಗಿ ಮಾತಾಡ್ಬೋದಾಗಿತ್ತು. ಇಲ್ಲ ಮಹಾಲಕ್ಷ್ಮಿ, ಅವನ ಮಾತು ಕೇಳೋ ಪರಿಸ್ಥಿತಿನಲ್ಲೇ ಇರಲಿಲ್ಲ. ಏನೇ ಆದರೂ ಅವನ್ ಮಾಡಿದ ತಪ್ಪು. ಅಮ್ಮ, ನಮ್ಮ ಪಾಯಿಂಟ್ ಆಫ್ ವ್ಯೂನಿಂದ ನೋಡಿದ್ರೆ ಅವನ್ ಮಾಡಿದ ತಪ್ಪು, ಆದರೆ ಅವನ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದ್ರೆ ಅವನ್ ಮಾಡಿದ ತಪ್ಪು ಅಂತ ನನಗನಿಸ್ತಿಲ್ಲ. ಅಂದ್ರೆ ಅವನು ಅವ್ರನ್ನ ಎಳ್ಕೊಂಡು ಹೋಗಿರೋದು ಸರಿ ಅಂತಿದೀಯ ರಜಾ? ನಾನು ಹಾಗೆ ಹೇಳ್ತಿಲ್ಲ ಅತ್ತೆ, ಆದ್ರೆ ರಾಣಿ ಬೇಜಾರಲ್ಲಿದ್ದಾಳೆ ಅಂತ ಅವನು ಆ ರೀತಿ ಮಾಡಿದ್ದಾನೆ ಅಷ್ಟೇ. ರಾಣಿ ಯಾವತ್ತೂ ಅವಳಪ್ಪನ್ನ ಬಿಟ್ಟಿದ್ದವಳಲ್ಲ. ಅಂಥದ್ರಲ್ಲಿ ಬೇರೆ ಯಾರೋ ಅವಳಪ್ಪನ್ನ ನಮ್ಮ ಅಪ್ಪ ಅಂತ ಕರೆದ್ರೆ ಅವಳಿಗೆ ಬೇಜಾರಾಗಲ್ವಾ? ಒಂದ್ ರೀತಿಲಿ ರಾಣಿ ಅವ್ರ ಅಪ್ಪ ಇಲ್ಲೇ ಇರ್ಲಿ ಅಂತ ಒಪ್ಕೊಂಡಾಗ ನಾವು ಅವ್ರನ್ನ ಇಲ್ಲಿ ಇರಿಸ್ಕೊಂಡಿದ್ದೆ ದೊಡ್ಡ ತಪ್ಪು. ಅಂದ್ರೆ ನನ್ನ ನಿರ್ಧಾರ ತಪ್ಪು ಅಂತ ಹೇಳ್ತಿದೀಯ? ಇಲ್ಲ ಅತ್ತೆ, ಆದ್ರೆ ನಾವು ರಾಣಿ ಫೀಲಿಂಗ್ಸ್ನ ಅರ್ಥ ಮಾಡ್ಕೋಬೇಕಿತ್ತು ಅಂತ ಹೇಳ್ತಾ ಇದ್ದೀನಿ. ಏನೋ ರಾಜಾ, ಮೇಡಮ್ ನೋವುಗಿಂತ ರಾಣಿ ಫೀಲಿಂಗ್ಸ್ ನಿನ್ಗೆ ಹೆಚ್ಚಾಗೋಯ್ತಾ? ಅವನ್ ಹೇಳ್ರಿ ಆ ರೀತಿ ಹೇಳ್ದ? ರಾಣಿ ಫೀಲಿಂಗ್ಸ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾನಷ್ಟೇ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ನಾನೊಬ್ಬಳೇ ಇರಬೇಕು. ಎಲ್ರು ಹೊರಗಡೆ ಹೋಗ್ತೀರಾ? ಅದೇ ನನ್ನ ಮಾತಿಂದ ಬೇಜಾರಾಯ್ತಾ? ಇಲ್ಲ ರಾಜ, ನನಗೇನು ಬೇಜಾರಾಗಿಲ್ಲ. ತಪ್ಪೆಲ್ಲ ನಂದೇ, ನಾನೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಸ್ವಲ್ಪ ನಾನೊಬ್ಬಳೇ ಇರಬೇಕು. ರಾಜ ನನ್ನ ಎದುರು ಹೀಗೆ ಮಾತಾಡಿರೋದು ಅಂದ್ರೆ ನಾನು ಅಷ್ಟು ದೊಡ್ಡ ತಪ್ಪು ಮಾಡಿದ್ದೀನ? ಬನ್ನಿ. ರಾಣಿ ಇಲ್ಲಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಅಜಯ್ ರಾಣಿ ಇಲ್ಲಿ ಕೂತ್ಕೊಳ್ಳಿ. ಸತ್ಯ, ಇವನ್ ಹೇಗೋ ಕರ್ಕೊಂಡು ಬಂದೆ. ಬಡಿ ಯಾರು ಬಂದಿರೋದು? ರಾಣಿ ಬೇಗ ಬಾ ಇಲ್ಲಿ. ಅಪ್ಪ ಬನ್ನಿ. ಸತ್ಯ, ಇವ್ರು ಹೇಗೆ ಇಲ್ಲಿಗೆ ಬಂದ್ರು? ನಾನೇ ಕರ್ಕೊಂಡ್ ಬಂದಿದ್ದು. ನೀನ್ ಕರ್ಕೊಂಡ್ ಬಂದ್ಯಾ? ಯಾಕೆ ರಾಣಿ? ನೀನೇ ಗೀತಾಂಜಲಿ ಮೇಡಮ್ ಅವ್ರ ನಿಜವಾದ ಮಗಳು, ಆ ಶಿವಾನಿ ಆಟ ಆಡ್ತಿದ್ದಾಳೆ ಅಂತ ಅಜ್ಜಿ ಹೇಳಿದ್ರು. ನಿನಗೆ ಅನ್ಯಾಯ ಆಗೋದು ನಾನು ಸಹಿಸಲ್ಲ. ಇವ್ರು ನಿಮ್ಮಪ್ಪ, ಇವ್ರಿಲ್ಲೇ ಇರಬೇಕು. ಸತ್ಯ, ನಿನ್ನ ಅಪ್ಪನ ಕರ್ಕೊಂಡು ಬರುವಾಗ ಅಲ್ಲಿ ಯಾರೋ ನಿನಗೇನು ಹೇಳಲಿಲ್ವಾ? ಯಾರು ಏನು ಹೇಳಿದ್ರು ನಾನು ಕೇಳಲ್ಲ, ಯಾಕಂದ್ರೆ ಅಂಕಲ್ ಇಲ್ಲಿ ಇರಬೇಕು, ಅದೇ ನ್ಯಾಯ. ಅಂದ್ರೆ ನೀನಲ್ಲ ಅವ್ರ ಹತ್ರ ಜಗಳ ಆಡ್ಕೊಂಡು ಇವ್ರನ್ನ ಕರ್ಕೊಂಡು ಬಂದ್ಯಾ? ಸತ್ಯ, ನೀನ್ ಮಾಡಿದ್ದು ತಪ್ಪು. ನೀನ್ ಹೀಗ್ ಮಾಡಿದ್ರಿಂದ
ಅಮ್ಮ ಅಲ್ಲಿ ಎಷ್ಟು ಬೇಜಾರಾಗಿರ್ತಾರೋ ಏನೋ. ರಾಣಿ, ನಿನಗೆ ಎಲ್ಲರ ನೋವು ಅರ್ಥ ಆಗುತ್ತೆ, ಆದ್ರೆ ನಿನ್ನ ನೋವನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ? ಸತ್ಯ, ನೀನ್ ಏನೇ ಹೇಳಿದ್ರು ನೀನ್ ಮಾಡಿದ್ದು ತಪ್ಪು. ನಾನು ಈಗಲೇ ಅಮ್ಮನ ಕಾಲ್ ಮಾಡಿ ಅವ್ರ ಹತ್ರ ಸಾರಿ ಕೇಳ್ತೀನಿ. ರಾಣಿ, ಮೊದಲು ಸದನ್ನ ಒಳಗೆ ಕರ್ಕೊಂಡೋಗು, ಆಮೇಲೆ ಫೋನ್ ಮಾಡೋದಾಯ್ತು. ಅಷ್ಟಕ್ಕೂ ಅವ್ರಿಗೆ ಸತ್ಯ ಸದನ್ನ ಇಲ್ಲಿಗೆ ಕರ್ಕೊಂಡು ಬಂದಿರೋದು ಅಂತ ಗೊತ್ತು. ಅವ್ರೇನು ಟೆನ್ಷನ್ ಮಾಡ್ಕೊಳ್ಳಲ್ಲ. ಸದನ್ನ ಒಳಗೆ ಕರ್ಕೊಂಡೋಗು, ಕರ್ಕೊಂಡು ಹೋಗು. ಅಪ್ಪ ಬನ್ನಿ. ಆಮೇಲೆ ಸತ್ಯ.